ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎನ್ಡಿ ಅಭ್ಯರ್ಥಿ ನಿಖಿಲ್ ಪ್ರಚಾರ ಜೋರಾಗಿದೆ. ಬೇಬೂರು ಗ್ರಾಮದಲ್ಲಿ ಮುಂದುವರೆದಿದೆ ನಿಖಿಲ್ ಮತಬೇಟೆ. ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಮತಯಾಚನೆಯನ್ನ ಮಾಡಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ನೋಡಿ. ಎಲ್ಲ ಕಡೆಗಳಲ್ಲೂ ಕೂಡ ನಿಖಿಲ್ ಅಬ್ಬರಿಸ್ತಾ ಇದ್ದಾರೆ, ಹಳ್ಳಿ ಹಳ್ಳಿ ತೆರಳುತ್ತಾ ಇದ್ದಾರೆ. ಬೇಬೂರು ಗ್ರಾಮದಲ್ಲಿ ನಿಖಿಲ್ ಮತಬೇಟೆ ಮುಂದುವರೆದಿದೆ. ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಮತಯಾಚಿಸಿದ್ದಾರೆ ಎನ್ಡಿಎ ಅಭ್ಯರ್ಥಿ ನಿಖಿಲ್. ನಿಮ್ಮ ಖುಷಿ ಕಷ್ಟಗಳಲ್ಲಿ ಭಾಗಿಯಾಗೋಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಬಾರಿ ನಿಮ್ಮ ಮನೆ ಮಗನನ್ನು ಶಾಸಕನಾಗಿ ಆಯ್ಕೆ ಮಾಡಿ ನೀವು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲ, ಹಾಗಾಗಿ ಕೇಂದ್ರದಿಂದ ಅನುದಾನವನ್ನು ತರ್ತೇನೆ, ನಿಮ್ಮ ಸೇವೆ ಮಾಡ್ತೀನಿ ಅಂತ ನಿಖಿಲ್ ಮನವಿ ಮಾಡಿಕೊಂಡ್ರು. ಅನುದಾನ ಇರ್ಬೋದು, ರಸ್ತೆಗಳ ಅನುದಾನ ಇರ್ಬೋದು, ಐಮಾಸ್ಕಿಗೆ ಕೊಟ್ಟಿರ್ತಕ್ಕಂತ ಹಣಕಾಸು, ಎಸ್ಟಿ ಅಭಿವೃದ್ಧಿಗೆ ಇವತ್ತು ಅವರು ಈ ಹಿಂದೆ ಎಸ್ಸಿಪಿಟಿಎಸ್ಪಿ ಹಣವನ್ನ ವಿಶೇಷವಾಗಿ ನಮ್ಮ ಬೇವೂರು ಬರಾತದಲ್ಲಿ ಇರ್ತಕ್ಕಂತ ನಮ್ಮ ಹಿಂದುಳಿರ್ತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯದ ಒಂದು ಏಳಿಗೆಗೋಸ್ಕರ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಇದ್ದಾರೆ. ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು ನಮ್ಮ ಬೇವೂರಿನಲ್ಲಿ. ವಿಶೇಷವಾಗಿ ನಮ್ಮ ಜೆಡಿಎಸ್ಗೆ ಅನೇಕ ವರ್ಷಗಳ ಕಾಲ ನಮ್ಮ ನಾಯಕರಿಗೆ ನೀವು ನಮ್ಮ ಜೊತೆಯಲ್ಲಿ ನಿಂತು ಬಲವಾಗಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಪ್ರತಿ ಚುನಾವಣೆಯಲ್ಲೂ ನಮಗೆ ಆಶೀರ್ವಾದ ಮಾಡಿದ್ದೀರಿ ಬೇವೂರು ಭಾಗದಲ್ಲಿ. ಈ ಬಾರಿ ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಒಬ್ಬ ಯುವ ಸಮುದಾಯದ ಯುವಕನಾಗಿ ತಮ್ಮೆಲ್ಲರಲ್ಲೂ ಒಂದು ಕಳಕಳಿಯಾಗಿ ಮನವಿ, ದಯಮಾಡಿ ನಮ್ಮ ತಾಯಂದ್ರಿಗಳು ಇವತ್ತು ಏನ್ ನಿಂತಿದ್ದೀರಿ ತಾಯಿ, ನನಗೆ ಗೊತ್ತಿದೆ ಬಿಸಿಲಲ್ಲಿ ಜಾಸ್ತಿ ನಿಲ್ಸ್ಕೊಳಕ್ ಹೋಗೋದಿಲ್ಲ. ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಮೂಲ ಕಾರಣ ರಾಜಕೀಯದ ಒಂದು ಅಡಿಪಾಯವನ್ನ ಇಟ್ಟು ಇವತ್ತು ನಮಗೆ ಅತಿ ಹೆಚ್ಚು ದೊಡ್ಡ ಉನ್ನತ ಸ್ಥಾನದಲ್ಲಿ ಹೋಗಿ ತಲುಪಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು, ಆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ರಾಮನಗರ ಜಿಲ್ಲೆ ಹಾಗೂ ನಮ್ಮ ಚನ್ನಪಟ್ಟಣ ತಾಲೂಕಿನ ಹೃದಯ ವೈಶಾಲ್ಯತೆ ಇರ್ತಕ್ಕಂತ ಎಲ್ಲ ನಮ್ಮ ತಾಯಂದ್ರು ಹಿರಿಯಕರು ಹಾಗೂ ಯುವಕರು ಅಂತಕ್ಕಂಥದ್ದನ್ನ ಹೇಳ್ತಾ ಇವತ್ತು ಕೈಗಾರಿಕೆಯನ್ನ ಮತ್ತೆ ನಮ್ಮ ಮಂಡ್ಯ ಮತ್ತೆ ನಮ್ಮ ರಾಮನಗರದ ಮಧ್ಯಭಾಗದಲ್ಲಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡುವ ಮೂಲಕ ಕನಿಷ್ಠ ಪಕ್ಷ ನಮ್ಮ ರಾಮನಗರ ಜಿಲ್ಲೆಯ ನಮ್ಮ ಚನ್ನಪಟ್ಟಣ ತಾಲೂಕು ಸೇರಿದಂತೆ 25,000 ಜನಕ್ಕೆ ಇವತ್ತು ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂತ ಎಲ್ಲ ಶಕ್ತಿ ಇವತ್ತು ಕನ್ನಡಿಗರು ಜೊತೆಯಲ್ಲಿ ತಾವುಗಳೇನು ತುಂಬಿಸಿದ್ದೀರಿ, ನಿಮ್ಮ ಜೊತೆಯಲ್ಲಿ ಸದಾ ಕಾಲ ನಾವಿರ್ತೇವೆ. ಇನ್ನು ಸಾಕಷ್ಟು ಗ್ರಾಮಗಳಿಗೆ ಹೋಗಿ ಭೇಟಿ